ದಿ ಕರ್ನಾಟಕ ವೈನ್ ಬೋರ್ಡ್ ಸಹಯೋಗದಲ್ಲಿ ರತ್ನಸ್ ವೈನ್ ಗೇಟ್ ಆಯೋಜಿಸಿರುವ ದ್ರಾಕ್ಷಾ ರಸ ಮೇಳ ಮಂಗಳೂರಿನ ಸಿಟಿ ಸ್ಕ್ವೇರ್ ರತ್ನಸ್ ವೈನ್ ಗೇಟ್ ಔಟ್ಲೆಟ್ನಲ್ಲಿ ಶುಭಾರಂಭಗೊಂಡಿತು. ಈ ವೈನ್ ಮೇಳವು ಡಿಸೆಂಬರ್ 21 ಡಿಸೆಂಬರ್ 24 ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ ಮಾತನಾಡಿ, ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಅವಧಿಯಲ್ಲಿ ವೈನ್ ಗೇಟ್ ಈ ಅದ್ಭುತ ವೈನ್ ಹಬ್ಬವನ್ನು ಆಯೋಜಿಸಿದೆ. ಇದು ಹಬ್ಬದ ಸಂಭ್ರಮವನ್ನು ಹೆಚ್ಚು ಮಾಡಿದೆ. ಜನರು ಉತ್ತಮ ಗುಣಮಟ್ಟದ ವೈನ್ ಅನ್ನು ಪಡೆಯಲು ಈ ಮೇಳ ಸಹಕಾರಿಯಾಗಲಿದೆ ಎಂದರು. ರೋಹನ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ರೋಹನ್ ಮೊಂತೆರೋ ಮಾತನಾಡಿ, ಡಿಸೆಂಬರ್ 21 - 24 ವೈನ್ ಗೇಟ್ ಈ ವೈನ್ ಉತ್ಸವವನ್ನು ಆಯೋಜಿಸಿದೆ. ಈ ರೀತಿಯ ಮೇಳಗಳಿಂದ ದ್ರಾಕ್ಷಿ ಬೆಳೆಯುವ ರೈತರನ್ನು ಬಲಪಡಿಸಲು ನಾವು ಕೊಡುಗೆಯನ್ನು ನೀಡಿದಂತಾಗುತ್ತದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ರಮೇಶ್ ನಾಯಕ್, ಸುಧಾಕರ್ ನಾಯಕ್, ಕಾಂಗ್ರೆಸ್ ನಾಯಕ ಮಿಥುನ್ ರೈ, ದೈಜುವರ್ಲ್ಡ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ವಾಲ್ಟರ್ ನಂದಳಿಕೆ ಮತ್ತಿತರರು ವೈನ್ ಮೇಳಕ್ಕೆ ಭೇಟಿ ನೀಡಿ ಶುಭ ಹಾರೈಸಿದರು. ಹೊಸ ವರ್ಷ ಹಾಗೂ ಹಬ್ಬದ ಸಂಭ್ರಮವನ್ನು ಅವಿಸ್ಮರಣೀಯಗೊಳಿಸಲು ರತ್ನಸ್ ವೈನ್ ಗೇಟ್ ಆಯೋಜಿಸುತ್ತಿರುವ ಈ ದ್ರಾಕ್ಷಾರಸ ಮೇಳಕ್ಕೆ ಭೇಟಿ ನೀಡಿ. ಒಂದು ದೊಡ್ಡ ಮಟ್ಟಿನಲ್ಲಿ ರತ್ನಸ್ ವೈನ್ ಗೇಟ್ ಮತ್ತು ರೋಹನ್ ಕಾರ್ಪೊರೇಷನ್ ಅವರ ಸಹಯೋಗದೊಂದಿಗೆ ವೈನ್ ಮೇಳ ಅಂದರೆ ದ್ರಾಕ್ಷಾರಸ ಮೇಳ ನಡೀತಾ ಉಂಟು. ದ್ರಾಕ್ಷಾರಸ ಅಂತ ಹೇಳಿದರೆ ಒಂಥರ ನಮ್ಮದು ಅಮಲು ಪದಾರ್ಥ ಅಲ್ಲದ ಪೇಯ. ಇದು ನಿಮ್ಮ ಮೆಡಿಕಲ್ ಹಿಸ್ಟ್ರಿಯಲ್ಲಿ ಕೂಡ ಒಂದು ಅಪ್ರೂವ್ಡ್ ಡ್ರಿಂಕ್ ಅಂತ ಹೇಳ್ಬೋದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅದಿದೆಲ್ಲ ಇದ್ದ ಕಾರಣ ನಮ್ಮ ಇವನ್ ಸ್ತ್ರೀಯರಿಗೂ ಕೂಡ ಒಂದು ಸೌಂದರ್ಯವರ್ಧಕವಾಗಿ ಕುಡಿಯುವಂಥದ್ದು ಕೂಡ ತಪ್ಪೇನಿಲ್ಲ. ಮತ್ತು ಇದರಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ ನಾವು ಕಾನ್ಸೆಪ್ಟನ್ನು ಮೂವ್ ಆ್ಯಂಡ್ ಪಿಕ್ ಥರ ಮಾಡಿಟ್ಟಿದ್ದೇವೆ ಎಲ್ಲರೂ. ಮತ್ತು ನಮ್ಮದೊಂದು ಸ್ಲೋಗನ್ ಥರ ಇಟ್ಟಿದ್ದೇವೆ ನಾವೇನೆಂದರೆ ಟೇಸ್ಟಿಂಗ್ ಎಕ್ಸಿಬಿಷನ್ ಆ್ಯಂಡ್ ಸೇಲ್. ಸೊ ಬಂದವರೆಲ್ಲರೂ ಟೇಸ್ಟ್ ನೋಡಿ ಅವ್ರಿಗೆ ಇಷ್ಟ ಆಯಿತು ಅಂತಾದರೆ ಮಾತ್ರ ಅವರು ತಗೊಂಡು ಹೋಗುವ ಹಾಗೆ ನಾವು ಮಾಡಿದ್ದೇವೆ. ಅವರವರ ಇಷ್ಟದ ಪ್ರಕಾರ ಅವರ ಆಯ್ಕೆಯನ್ನು ಅವರಿಗೋಸ್ಕರ ಇಟ್ಟಿದ್ದೇವೆ. ಇದರಲ್ಲಿ ಸಾಧಾರಣ ಒಂದು 15-20 ವೆರೈಟೀಸ್ ಕಂಪನಿಯವರು ಬಂದು ಅವರೊಂದು ಸ್ಟಾಲ್ ಹಾಕಿ ಅವರ ಕಂಪನಿಯಲ್ಲಿ ಅಗೇನ್ ತುಂಬ ವೆರೈಟೀಸ್ ಇದೆ.